ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ತನ್ನ ನಾಗಾಲೋಟವನ್ನು ಮುಂದುವರಿಸುತ್ತಲೇ ಇದೆ, ಅದರಲ್ಲೂ ಕೂಡ ಶರವೇಗದಲ್ಲಿ. ಹೀಗಾಗಿ ಇದನ್ನು ನಿಯಂತ್ರಣ ಮಾಡಲು ಸರ್ಕಾರ ಹರಸಾಹಸವನ್ನು ಮಾಡ್ತಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಮಾಸ್ಕ್ ಇಲ್ಲದೆ ಮನೆ ಬಿಟ್ಟು ಹೊರಗೆ ಬರುವಾಗ ಮಾಸ್ಕ್ ಇಲ್ಲದೆ ಬರೋರಿಗೆ ದಂಡ ಹಾಕಿ ಅಂತ ಸರ್ಕಾರ ಹೇಳಿದೆ. ಆದರೆ ಮಾಸ್ಕ್ ಇಲ್ಲದೆ ರಸ್ತೆಗೆ ಇಳಿದವರು ಮಾತ್ರ ನಾವೇಕೆ ದಂಡವನ್ನು ಕಟ್ಟಬೇಕು ಅಂತ ಅಧಿಕಾರಿಗಳ ಜೊತೆ ಖ್ಯಾತೆಯನ್ನು ತೆಗೆಯುತ್ತಿದ್ದಾರೆ. ಹುಬ್ಬಳ್ಳಿಯ ಕಾರ್ಪೊರೇಷನ್ ಅಧಿಕಾರಿಗಳು ಪೊಲೀಸರ ಸಹಯೋಗದಲ್ಲಿ ಮಾಸ್ಕ್ ಇಲ್ಲದವರಿಗೆ ದಂಡ ಹಾಕಲು ಮುಂದಾದರೂ ಕೂಡ ಸಾರ್ವಜನಿಕರು ದಂಡವನ್ನು ಕಟ್ಟಲು ಮುಂದಾಗುತ್ತಿಲ್ಲ. ಹೀಗಾಗಿ ಪೊಲೀಸರು ಇದ್ದರೂ ಕೂಡ ಸಾರ್ವಜನಿಕರು ಅಧಿಕಾರಿಗಳ ಜೊತೆ ವಾಗ್ವಾದ ಮಾಡುತ್ತಾರೆ. ಹೀಗಾಗಿ ಇದರಿಂದ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಎಂಬುದೇ ತಲೆನೋವಾಗಿದೆ. ಪ್ರತಿದಿನ ಕಾರ್ಯಾಚರಣೆ ಮಾಡ್ತಿದ್ದೀವಿ ಮಾಸ್ಕ್ ಡ್ರೈವ್ನ. ನಮ್ಮ ಲಿಮಿಟ್ಸ್ ಬರೋದು ಝೋನ್ 11, ವಲಯ ಕಚೇರಿ 11. ನಾವಷ್ಟು ಜನ ಹೆಲ್ತ್ ಇನ್ಸ್ಪೆಕ್ಟ್ರು, ಪೊಲೀಸ್ ಸಪೋರ್ಟಿಂದ ನಾವು ಬಂದು ಡೈಲಿ ಮಾಸ್ಕ್ ಡ್ರೈವ್ನ ಮಾಡ್ತಿದ್ದೀವಿ. ಇವತ್ತು ಟೋಟಲ್ 30 ಜನನ ಹಿಡಿದು ಪೆನಾಲ್ಟಿ ಹಾಕಿದ್ದೀವಿ. ಅದು ಪಬ್ಲಿಕ್ ಇರ್ಬೋದು, ಕಮರ್ಷಿಯಲ್ ಶಾಪ್ಸ್ ಇರ್ಬೋದು, ಮತ್ತು ಬೈಕ್ನಲ್ಲಿ ಟ್ರಾವೆಲ್ ಮಾಡೋ ಇವರು ಪೀಪಲ್ಸ್ ಇರ್ಬೋದು, ಪಬ್ಲಿಕ್ ಎಲ್ಲರನ್ನು ಹಿಡಿದು ಪೆನಾಲ್ಟಿ ಹಾಕ್ತಿದ್ದೀವಿ. ರೆಸ್ಪಾನ್ಸು, ಕೆಲವ್ರು ಜನ ಜಗಳ ಮಾಡ್ತಾರೆ, ಪೊಲೀಸ್ ಇರೋದ್ರಿಂದ ಏನು ಅನ್ನಲ್ಲ, ಕೆಲವೊಂದು ಟೈಮ್ ಗಲಾಟೆ ಮಾಡಿ ಹೋಗ್ತಾರೆ. ನಮಗೆ ಪೊಲೀಸ್ ಸೇಫ್ಟಿ ಇದೆ, ನಮ್ಮ ಹೈಯರ್ ಆಫೀಸರ್ಸು ಅವ್ರಿಗೆ ಒಂದು ಲೆಟ್ರು ಕೊಟ್ಟು ಅವ್ರ ಮುಖಾಂತರ ನಮಗೆ ಸೇಫ್ಟಿ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ ಸರ್. ಜಗಳ ಮಾಡಿದ್ದಾರೆ, ಜಗಳ ಮಾಡಿದ್ಮೇಲೂ ಅವ್ರ ಕಡೆ ಪೇ ಮಾಡಿಸೇ ಕಳಿಸಿದ್ದೀವಿ. ಇವತ್ತು ಒಂದಿಬ್ಬರು ಗಲಾಟೆ ಮಾಡಿದ್ದಾರೆ, ಅವ್ರ ಹೆಸರು ಡೀಟೇಲ್ಸು ತೊಗೊಂಡಿದ್ದೀನಿ. ಅವ್ರದನ್ನ ಏನಿದೆ ಪೊಲೀಸ್ ಸ್ಟೇಷನಲ್ಲಿ ಪ್ರೊಸೀಜರ್ ಅದನ್ನು ಮಾಡಿಸ್ತೀವಿ. ನಮಗೀಗ ಮಾಸ್ಕಿಗಿರೋದು ಫಸ್ಟ್ ಟೈಮ್ ಪೆನಾಲ್ಟಿ ಹಾಕೋದಕ್ಕೆ 200 ರುಪೀಸು, ಅದೇ ಪರ್ಸನ್ ಏನಾದ್ರೂ ಇನ್ನೊಮ್ಮೆ ಏನಾದರೂ ಅದೇ ರೀತಿ ರೂಲ್ಸ್ ಬ್ರೇಕ್ ಮಾಡ್ತಂದ್ರೆ 300 ರುಪೀಸ್ ಪೆನಾಲ್ಟಿ ಹಾಕೋದಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.